ಜೀರೋ ಕರಪ್ಷನ್ ನಲ್ಲಿ ಕರ್ನಾಟಕದಲ್ಲಿ ಒಂದು ಪೊಲಿಟಿಷಿಯನ್ ಅಣ್ಣನ್ ಕೋಟಲ್ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ. ನಮ್ಮೆಲ್ಲರೂ ಕೂಡ ಗೊತ್ತಿರುತ್ತದೆ, ಪಕ್ಷದವರು ಒಂದು MLC ಆಗಿರುವ ವಿರೋಧ ಪಕ್ಷ ನಾಯಕರಾಗಿರುವ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು, ನೀವು MP ಎಲೆಕ್ಷನ್ ನಲ್ಲಿ ನಿಲ್ಬೇಕು, ನಮ್ಮ ಪಕ್ಷ ಆದೇಶ ಮಾಡ್ತಾ ಇರ್ತಾನ, ನರೇಂದ್ರ ಮೋದಿ ಸಾಹೇಬರಿಗೂ ಬೇರೆದೋ ಕನಸಿರಬೇಕು, ಅದು ನಮ್ಮೆಲ್ಲರೂ ಕೂಡ ಗೊತ್ತಿರುತ್ತದೆ. ಆ ತರ ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ಡ್ ಆದ್ಮಿ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ ಮುಂಚೆ ನಿಲ್ತಾ ಇದ್ದಾರೆ. ಪ್ರೀತಿ ಮಿತ್ರ, ನಮ್ಮೆಲ್ಲರೂ ಕೂಡ ಗೊತ್ತಿರುತ್ತದೆ, ಇದು ಸಾಧಾರಣ ಒಂದು ಎಲೆಕ್ಷನ್ ಅಲ್ಲ, ಇದು ನಾರ್ಮಲ್ ಎಲೆಕ್ಷನ್ ಅಲ್ಲ, ಇಟ್ಸ್ ಅನ್ ಇಂಪಾರ್ಟೆಂಟ್ ಎಲೆಕ್ಷನ್. 1952 ನಮ್ಮೆಲ್ಲರೂ ಗೊತ್ತು, ಕಾಂಗ್ರೆಸ್ ಅವರು ಬಂದೇ ಬರುತ್ತಾರೆ, ಇಂಡಿಪೆಂಡೆನ್ಸ್ ಆದ ಮೇಲೆ ಆಗಿದೆ ಫಸ್ಟ್ ಎಲೆಕ್ಷನ್. ಎಮರ್ಜೆನ್ಸಿ ಆದ ಮೇಲೆ ಆ ಎಲೆಕ್ಷನ್ ಅಲ್ಲಿ ಎಲ್ಲರೂ ಗೊತ್ತು, ಜನತಾ ಪಕ್ಷ ಬಂದೇ ಬರ್ತದೆ, ಕಾಂಗ್ರೆಸ್ ಬರಲ್ಲ. ಮೂರನೇ ಬಾರಿ ಒಂದು ಎಲೆಕ್ಷನ್ ಇಂಡಿಯಾದ ಗೊತ್ತು, ಮೋದಿ ಅವರು ಬಂದೇ ಬರುತ್ತಾರೆ, ಮೂರನೇ ಬಾರಿ ನಮಗೆ ಗೊತ್ತು ಮೋದಿಜಿ ಅವರು 400 MP ದಾಟಿ ಬಂದೇ ಬರುತ್ತಾರೆ. ಈ ಮೂರು ಎಲೆಕ್ಷನ್ 52 ಇರಬಹುದು, 77 ಇರಬಹುದು, 2024 ಇರಬಹುದು, ಇದು ಜನ ನಿರೀಕ್ಷೆ ಮಾಡಿ ಮೋದಿ ಅವರು ಬರಲೇಬೇಕು, 400 MP ದಾಟಿ ಬರಲೇಬೇಕು. ಆ 400 MP ದಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಬೇಕು, ಬಹಳ ಜನ ಕೆಲಸ ಮಾಡುವ ಸೇವಕರು ಬೇಕು, ಇದಕ್ಕೆ ಮುಂಚೆ ಬೇರೆ ಬೇರೆ ರೂಪದಲ್ಲಿ ಕೆಲಸ ಮಾಡಿರುವ ಜನಕ್ಕೊಂದು ಆಪರ್ಚುನಿಟಿ ಕೊಡಬೇಕು, ಇದೆಲ್ಲ ಕೂಡ ಈ 400ನಲ್ಲಿ ಇದೆ. ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಿಗೆ ಇಲ್ಲಿ ಯಾರು ಇಂಟ್ರೊಡಕ್ಷನ್ ಕರ್ನಾಟಕದಲ್ಲಿ ಒಬ್ಬರು ಇದಾರನ ಸಾಹೇಬರ್ ಇದ್ದಾರೆ. ನಾನೊಂದು 4 ತಿಂಗಳು ಮುಂಚೆ ಸಾಹೇಬರು ಬ್ಯಾಂಗ್ಳೂರ್ ಏರ್ಪೋರ್ಟ್ ನಲ್ಲಿ ನೋಡಿದ್ದೀನಿ, ನಾವಿಬ್ಬರು ಕೂಡ ಕ್ಯೂ ನಲ್ಲಿ ನಿಂತ್ಕೊಂಡು ಫ್ಲೈಟ್ ಬೋರ್ಡ್ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ದೀನಿ. ನಾನು ಸಾಹೇಬರಿಗೆ ಕೇಳಿದ್ದೀನಿ, ಸರ್ ಒಬ್ಬರೇ ಬಂದಿದ್ದೀರ, ಜೊತೆಗೆ ಯಾರು ಬಂದಿಲ್ಲ? ಅವ್ರು ಹೇಳಿದ್ರು, ಯಾವಾಗ ನಾನು ಒಬ್ಬನೇನು, ಇಲ್ಲ ಸರ್ ನಿಮ್ಮ ಬ್ಯಾಗಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಯಾರೋ ಒಬ್ರು ಬರಬೇಕಲ್ವಾ, ನೀವು ಪ್ರೋಟೋಕಾಲ್ ಏನು ತಗೊಳ್ಳಲ್ವಾ, ವಿರೋಧ ಪಕ್ಷ ನಾಯಕರಾಗಿದೆ, ನಾನು ಯಾವಾಗಲೂ ಪ್ರೋಟೋಕಾಲ್ ಯೂಸ್ ಮಾಡಲ್ಲ, ಇದೇ ತರ ನಾನು ಯಾವಾಗಲೂ ಇರ್ತೇನೆ. ಅದೇ ಸಾಹೇಬರ್ ಸ್ಟ್ರೆಂತ್, ಕೋಟಾ ಸಾಹೇಬರ್ ಸ್ಟ್ರೆಂತ್ ಏನು, ಒಂದು ಸರಳ ವ್ಯಕ್ತಿಯಾಗಿ, ಒಂದು ಸಾಮಾನ್ಯ ಮನುಷ್ಯರಾಗಿ ಯಾವಾಗಲೂ ನಮಗೆ ಸೇವೆ ಮಾಡುವುದು ಮಾತ್ರ ಉದ್ದೇಶವಾಗಿರುವ ಒಂದು ಒಳ್ಳೆ ಮನುಷ್ಯಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ನಿಲ್ತಾ ಇದ್ದೀವಿ. ನಮ್ಮ ಜೊತೆಗೆ ಎಲ್ಲ ದೊಡ್ಡವರು ಇದ್ದಾರೆ, ಉಡುಪಿ ನಿಮ್ಮೆಲ್ಲ ಪ್ರೀತಿಯಲ್ಲಿ ಜನಪ್ರಿಯ MLA ಆಗಿರುವ ಯಶಪಾಲ್ ಸುವರ್ಣ ಅಣ್ಣ ನಮ್ಮ ಜೊತೆಗಿದ್ದಾರೆ. ರಘುಪತಿ ಭಟ್ ಸಾಹೇಬರು ಸಾಕಷ್ಟು ಕೆಲಸ ಮಾಡಿ ಜನಪ್ರಿಯ ಒಂದು ನಾಯಕರಾಗಿ ನಮ್ಮಲ್ಲಿರುವ ರಘುಪತಿ ಭಟ್ ಸಾಹೇಬರು ಇದ್ದಾರೆ. ಇದಕ್ಕೆ ಮುಂಚೆ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿದ್ದು ನಮ್ಮೆಲ್ಲ ಜನಪ್ರಿಯ ಒಂದು ಲೀಡರ್ ಆಗಿರುವ ಮಠ ರತ್ನಾಕರ ಶೆಟ್ಟಿ ಸಾಹೇಬರು ಇದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ದೊಡ್ಡರು ಇದ್ದಾರೆ. ನಮ್ಮೆಲ್ಲರೂ ಕೂಡ ಗೊತ್ತು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಡೌಟ್ 1% ಕೂಡ ಯಾರಿಗಿಲ್ಲ, ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗೆದ್ದುಕೊಳ್ತಾ ಇರ್ತಾರೆ, ಯಾರಿಗೂ ಡೌಟ್ ಇಲ್ಲ. ಬಟ್ ಯಾಕೆ ಈ ಮೀಟಿಂಗ್ ಆಗಬೇಕು, ಯಾಕೆ ಬೈಕ್ ರ್ಯಾಲಿ ಮಾಡಬೇಕು? ನಾವು ಕುಂದಾಪುರದಲ್ಲಿ 5,000 ಬೈಕ್ ಇಟ್ಕೊಂಡು ಒಂದು ದೊಡ್ಡ ರ್ಯಾಲಿ, ಇಡೀ ಕರ್ನಾಟಕದಲ್ಲಿ ಈ ತರ ಒಂದು ಬೈಕ್ ರ್ಯಾಲಿ ಯಾರು ಮಾಡಿದಾರಾ, ನನಗೆ ಡೌಟ್ ಇದೆ ಸರ್. ಅಷ್ಟು ಬೈಕ್ ರ್ಯಾಲಿ ನಾವು ಮಾಡಿಕೊಂಡು ಬಂದಿದ್ದೀವಿ. ಕಾರಣ, ಓ ಸಾಹೇಬರು ಗೆಲ್ತಾರೆ, ಸಾಹೇಬರಿಗೆ ಎಲ್ಲಾ ಕಡೆ ಪರಿಚಯ ಇದೆ, ನಾವು ಯಾಕೆ ಈ ತರ ಮೀಟಿಂಗ್ ಎಲ್ಲ ಮಾಡಬೇಕು? ಅದು ಮಾತ್ರ ಅವರು ಓಟ್ ಹಾಕ್ತಾರೆ, ನಾವೇನ್ ಹಾಕ್ಬೇಕು? ನಮಗೆ ಸಾಹೇಬರು ಇರುವೆ ಗೆತ್ಕೊಂಡು ಬರ್ತಾರೆ, ನಾವು ಓಟ್ ಹಾಕ್ಲೇಬೇಕಾ? ಈ ಬಿಸಿಲಲ್ಲಿ ಹೋಗಿ ನಾವು ನಿಲ್ಬೇಕಾ? ಈ ಕ್ಯೂ ನಲ್ಲಿ ನಿಂತ್ಕೊಂಡು ನಾವು ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಿಗೆ ಓಟ್ ಹಾಕ್ಬೇಕಾ? ಅದೇ ರೀತಿಯಲ್ಲಿ ಇನ್ನೊಬ್ಬರು ಹಾಲಾಗ್ತಾರೆ, ನಾವು ಯಾಕೆ ಹಾಲಾಕ್ಬಹುದು? ನಾವು ನೀರ್ ಹಾಕೋಣ. ಈ ನಾವು ಇಷ್ಟು ದೊಡ್ಡ ರ್ಯಾಲಿ ಮಾಡುವುದಕ್ಕಾನ ಉದ್ದೇಶ ಏನು, ನಾವೆಲ್ಲರೂ ಕೂಡ ಬಹಳ ಉತ್ಸಾಹದಲ್ಲಿ ಈ ಕೆಲಸ ಮಾಡಬೇಕು, ಬಹಳ ಉತ್ಸಾಹದಲ್ಲಿ. ಇನ್ನೊಬ್ರು ಕೆಲಸ ಮಾಡ್ತಾರೆ, ನಾನ್ ಮಾಡಿದನ್ನ ಯಾರು ನೋಡಲ್ಲ. ಅದಕ್ಕೆ ಮಿತ್ರರೇ, ನಿಮ್ಮೆಲ್ಲರಲ್ಲಿ ಕೂಡ ನಾನು ಮಾಡುವ ದೊಡ್ಡ ವಿನಂತಿ ಏನು, ರೆಕಾರ್ಡ್ ಮಾರ್ಜಿನ್ ಅಲ್ಲಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು, ಒಂದು ಮನುಷ್ಯ ಇಷ್ಟು ಕೆಲಸ ಮಾಡಿ ಇಷ್ಟು ಜನಪ್ರಿಯ ನಾಯಕರಾಗಿದ್ದು, ಯಾವಾಗಲೂ ತನ್ನ ಇಡೀ ಜೀವಂತ ಪೂರ್ತಿ ಬಡವರಕ್ಕೂ, ಯಾರಕ್ಕೆಲ್ಲ ಪವರ್ ಇಲ್ಲ ಅವರಿಗೋಸ್ಕರ ಕೆಲಸ ಮಾಡಿ. ನಾರ್ಮಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪ್ರಚಾರಕ್ಕೆ ಬರಬಾರದು, ನಾಮಿನೇಷನ್ ಮಾಡಬೇಕು, ನಾಮಿನೇಷನ್ ಆದ ಮೇಲೆ ಜನ ಅವ್ರಿಗೂ ಗೆಲ್ಸ್ಕೊಟ್ಟು ಆಮೇಲೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು. ಅದೇ ನಾವು ಈ ತರ ಒಂದು ಮನುಷ್ಯ 30-40 ವರ್ಷ ನಮಗೋಸ್ಕರ ಕೆಲಸ ಮಾಡಿದ ಒಂದು ಮನುಷ್ಯಕ್ಕೂ ನಾವು ಹೃದಯ ನಾವು ತೋರಿಸ್ಬೇಕನ್ನ. ಈ ಬಾರಿ ರೆಕಾರ್ಡ್ ಮಾರ್ಜಿನ್ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರ ಅವ್ರಿಗೂ ನಾವೆಲ್ಲರೂ ಸೇರಿ ಅವ್ರಿಗೆ ಆ ವಿಕ್ಟರಿ ಕೊಡಬೇಕು. ಅದು ಮಾತ್ರ ಅಲ್ಲ ಮಿತ್ರರೇ, ನಾವು ಬಹಳ ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು, ಬಹಳ ಇಂಪಾರ್ಟೆಂಟ್ ಎಲೆಕ್ಷನ್ ಅದು, ಬಹಳ ಇಂಪಾರ್ಟೆಂಟ್ ಎಲೆಕ್ಷನ್. ನಿನ್ನೆ ಬೆಂಗಳೂರಿನಲ್ಲಿ ಪ್ರಚಾರ ಮಾಡುವಾಗ ಕಾಂಗ್ರೆಸ್ ಅವರು 2 ಸೊಂಬು ತಗೊಂಡು ಬಂದಿದ್ರು, ನನಗೇನು ಅರ್ಥ ಆಗಿಲ್ಲ. ನಾನು ಲಾಸ್ಟ್ 3-4 ವರ್ಷ ತಮಿಳ್ನಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರಾಜಕೀಯ ಕ್ಷೇತ್ರದಲ್ಲಿ, ನನ್ನ ಪಕ್ಕದಲ್ಲಿ ಅಧ್ಯಕ್ಷರು ಇದ್ದರು, ಬೆಂಗಳೂರು ಕ್ಷೇತ್ರ ಅಧ್ಯಕ್ಷರು. ನಾನು ಹೇಳ್ತೀನಿ, ಸಾಹೇಬ್ರೆ ನಾವೆಲ್ಲರೂ ಟಾಯ್ಲೆಟ್ ಕಟ್ಟಿಕೊಟ್ಟಿದ್ದೀವಿ, ಯಾಕೆ ಕಾಂಗ್ರೆಸ್ ಸೊಂಬು ತಗೊಂಡು ಬಂದಿದ್ದಾರೆ ಇಲ್ಲಿ, ನನಗೆ ಅರ್ಥ ಮಾಡ್ತಾ ಇಲ್ಲ. ಇಷ್ಟು ಸೀರಿಯಸ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅವರು ಏನ್ ಮಾಡ್ತಾರೆ ನೋಡಿ ಸರ್, ದೇಶ ಯಾವ ತರ ಇರಬೇಕು, ನೆಕ್ಸ್ಟ್ 25 ವರ್ಷ ಯಾವ ದಾರಿಯಲ್ಲಿ ಹೋಗ್ಬೇಕು, ಕರ್ನಾಟಕಕ್ಕೆ ಏನ್ ಮಾಡಬೇಕು, ತಮಿಳ್ನಾಡಿಗೆ ಏನ್ ಮಾಡಬೇಕು. ಆ ಈ ಎಲೆಕ್ಷನ್ ಅವರು ಕಾಂಗ್ರೆಸ್ ಅವರು ಸೊಂಬಿಟ್ಕೊಂಡು ಒಂದು ಪೇಪರ್ ಅಲ್ಲಿ ಆಡ್ ಕೊಟ್ಬಿಟ್ಟು ನಗೆಯಾಡ್ತಾ ಇದ್ದಾರೆ. ಎಷ್ಟು ಸೀರಿಯಸ್ನೆಸ್ ಕಾಂಗ್ರೆಸ್ ಇದೆ ಅಂತ ಅರ್ಥ ಮಾಡಿಕೊಳ್ಬೇಕು. ನಾವು ಮಾತಾಡುವುದೆಲ್ಲ ಎಕನಾಮಿಕ್ ಗ್ರೋತ್, ಆರ್ಥಿಕ ಪರಿಸ್ಥಿತಿ ಬಗ್ಗೆ, ನೆಕ್ಸ್ಟ್ 25 ವರ್ಷ ಈ ದಾರಿಯಲ್ಲಿ ಹೋಗ್ಬೇಕು, ಇಡೀ ಪ್ರಪಂಚದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ 1 ದೇಶವಾಗಿ ಬರಬೇಕು,
ಇದು ಪ್ರಧಾನಮಂತ್ರಿಯವರು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಮಾತಾಡುವುದೆಲ್ಲ ಸಣ್ಣ ಮಕ್ಕಳು, ಎಲ್ ಕೆ ಜಿ ಮಕ್ಕಳು, ಯು ಕೆ ಜಿ ಮಕ್ಕಳು ಶಾಲೆಯಲ್ಲಿ ಏನ್ ಮಾತಾಡ್ತಾರೆ ಆ ತರ ಮಾತಾಡಿಕೊಂಡು ಕಾಂಗ್ರೆಸ್ ಅವರು ಕೂತಿದ್ದಾರೆ. ಅದಕ್ಕೆ ನಾವು ಈ ಎಲೆಕ್ಷನ್ ಬಹಳ ಗಂಭೀರವಾಗಿ ನಾವು ತಗೊಳ್ಬೇಕು. ಬಹಳ ಇಂಪಾರ್ಟೆಂಟ್ ಇಶ್ಯೂ ಮೋಡಿಜಿ ಅವರು ಮಾಡಿ ತೋರಿಸಿಯೇ ತೋರಿಸ್ತಾರೆ. ಮೋಡಿಜಿ ಅವರು ಈಗಾಗಲೇ ಹೇಳಿದ್ದಾರೆ, ಫಸ್ಟ್ 10 ವರ್ಷದಲ್ಲಿ ನಾವು ಏನ್ ಮಾಡಿದೀವಿ ಅದು ಬರೀ ಟ್ರೈಲರ್ ಮಾತ್ರ, ನೆಕ್ಸ್ಟ್ 5 ವರ್ಷದಲ್ಲಿ ನಾವು ಏನ್ ಮಾಡ್ತೀವಿ ಅದೇ ಸಿಸ್ಟಮ್ಯಾಟಿಕ್ ರಿಫಾರ್ಮ್ಸ್, ಫಂಡಮೆಂಟಲ್ ಕೆಲಸ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ನಾವು ಮಾಡಿಯೇ ಮಾಡ್ತೀವಿ. ಅದಕ್ಕೆ ನಾವೆಲ್ಲರೂ ಕೂಡ ಒಟ್ಟು ಸೇರಿ ಒಂದು ಬಹಳ ಒಂದು ತಾಕತ್ತಿನಲ್ಲಿ ಇವತ್ತು ನಾಳೆ ಕೆಲಸ ಮಾಡಬೇಕು. ನಾಡಿತ್ತು 26ನೇ ತಾರೀಕು ಬಹಳ ಬಿಸಿಲು ಬರಲಿಕ್ಕೆ ಸಾಧ್ಯತೆ ಇದೆ. ತಮಿಳುನಾಡು, ಬೇರೆ ಬೇರೆ ಕಡೆ, ರಾಜಸ್ಥಾನ, ಯುಪಿದಲ್ಲಿ ಕೆಲವು ಸೀಟ್ಸ್, ಬಿಹಾರ್ ಎಲ್ಲ ಕೂಡ ಫೇಸ್ ಒನ್ ನಲ್ಲಿ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಯಿತು. ಕಾರಣ ಹೀಟ್ ವೇವ್ ಬಹಳ ಜಾಸ್ತಿ ಇತ್ತು, ತಮಿಳುನಾಡಿನಲ್ಲಿ 42 ಡಿಗ್ರಿ ಇತ್ತು. ಅದಕ್ಕೆ ನಿಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡ್ತೀನಿ, ಏನೋ ಇರಲಿ ಏಪ್ರಿಲ್ 26ನೇ ತಾರೀಕು ನಾವೆಲ್ಲರೂ ಹೋಗಿ ವೋಟ್ ಮಾಡಲೇಬೇಕು. ಮಿತ್ರರೇ, ಇಲ್ಲಿರುವ ತಾಯಂದ್ರು ಕೂಡ ದೊಡ್ಡ ಒಂದು ನಾನು ವಿನಂತಿ ಮಾಡ್ತೀನಿ, ಬೆಳಗ್ಗೆ 7 ಗಂಟೆಗೆ ಹೋಗಿ ಫಸ್ಟ್ ವೋಟ್ ನಮ್ಮ ವೋಟ್ ಇರಲಿ, ಫಸ್ಟ್ ವೋಟ್ ಫಸ್ಟ್ ಬಟನ್ಗಿರಲಿ, ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಿಗಿರಲಿ, ನರೇಂದ್ರ ಮೋದಿ ಅವರಿಗಿರಲಿ, ಹೊಸ ಒಂದು ಭಾರತ ನಿರ್ಮಾಣ ಮಾಡಲಿಕ್ಕಿರಲಿ, 10 ವರ್ಷ ನಮ್ಮ ಪ್ರಧಾನಮಂತ್ರಿ ಏನ್ ಕೆಲಸ ಮಾಡಿದಾರೋ ಅದಕ್ಕೊಂದು ಥ್ಯಾಂಕ್ ಯು ಹೇಳಲಿಕ್ಕೆ ಆ ವೋಟ್ ಇರಲಿ, ನೆಕ್ಸ್ಟ್ 5 ಇಯರ್ಸ್ ಪ್ರಧಾನಮಂತ್ರಿ ಏನ್ ಕೆಲಸ ಮಾಡ್ತಾರೋ ಅದಕ್ಕೊಂದು ಬೆಂಬಲ ಕೊಡ್ಲಿಕ್ಕೆ ಆ ವೋಟ್ ಇರಲಿ. ತಾವೆಲ್ಲರೂ ಕೂಡ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ಫಸ್ಟ್ ವೋಟ್ ಮಾಡಿ ಎಲ್ಲರಿಗೂ ಮೋಟಿವೇಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ವೋಟ್ ಮಾಡದೆ ನಾವು ಯಾರು ಇರಬಾರದು. ಕಾರಣ ಒಂದೊಂದು ವೋಟ್ ಕೂಡ ನರೇಂದ್ರ ಮೋದಿ ಅವರಿಗೂ ಬೆಂಬಲ ಕೊಡುವ ವೋಟ್, ಒಂದೊಂದು ವೋಟ್ ಕೂಡ ಈ ದೇಶ ನೆಕ್ಸ್ಟ್ ಕಡೆ ಹೋಗಲಿಕ್ಕೆ ಮಾಡುವ ವೋಟ್, ಒಂದೊಂದು ವೋಟ್ ಕೂಡ ಒಂದು ಹೊಸ ನಿರ್ಮಾಣ ಮಾಡುವ ವೋಟ್. ಇದೇ ಕಾಂಗ್ರೆಸ್ ಅವರಿಗೆ ಸಿಕ್ಕುವ ಒಂದೊಂದು ವೋಟ್ ಕೂಡ ಡಿಸ್ಟೆಬಿಲೈಸ್ ಮಾಡುವ ವೋಟ್. ಅದು ಈ ದೇಶ ಕಾಂಗ್ರೆಸ್ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಮೋದಿಜಿ ಅವರು ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ, ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ನಿಮ್ಮ ವೆಲ್ತ್ ತಗೊಂಡು ಇನ್ನೊಬ್ಬರಿಗೆ ಕೊಡ್ತಾರೆ. ಆಮೇಲೆ ಅವರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷ ಇಂಡಿಯಾ ಅಲಿಯನ್ಸ್ ಅಲ್ಲಿ ತಾವು ನೋಡಿ, ಲಾಸ್ಟ್ 2 ದಿವಸ ಕೇರಳದಲ್ಲಿ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಪಿಣರಾಯಿ ವಿಜಯನ್ ಅವರು ಅರೆಸ್ಟ್ ಮಾಡಬೇಕು. ಪಿಣರಾಯಿ ವಿಜಯನ್ ಅವರು ಕೇರಳದಲ್ಲಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅರೆಸ್ಟ್ ಮಾಡಬೇಕು. ರೇವಂತ್ ರೆಡ್ಡಿ ತೆಲಂಗಾಣ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಮಾಡಬೇಕು. ಸೊ ಇಂಡಿಯಾ ಅಲಿಯನ್ಸ್ ಅಲ್ಲಿ ಒಂದೊಂದು ಲೀಡರ್ ಕೂಡ ನೀವು ಇವರಿಗೆ ಅರೆಸ್ಟ್ ಮಾಡಿ, ನೀವು ಇವರಿಗೆ ಅರೆಸ್ಟ್ ಮಾಡಿ, ಇದೇ ಅವ್ರ ಮಾತು. ಇವರ ಕೈನಲ್ಲಿ ನಮ್ಮ ದೇಶ ಹೋಗಿತ್ತನ ಏನಾಗ್ತದೆ ನಾವು ಒಂದ್ಸರಿ ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲರೂ ಗೊತ್ತಿರುತ್ತದೆ, ಉಡುಪಿ ಚಿಕ್ಕಮಗಳೂರು ರೆಕಾರ್ಡ್ ಮಾರ್ಜಿನ್ ನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು ಗೆದ್ದುಕೊಂಡು ಬಂದೇ ಬರ್ತಾರೆ. ಬಟ್ ನಾನು ತಮ್ಮಲ್ಲಿ ಮಾಡುವ ಲಾಸ್ಟ್ ವಿನಂತಿ, ನಾವು ಈ ಮನುಷ್ಯ ಇಷ್ಟು ವರ್ಷ ನಮಗೋಸ್ಕರ ಕೆಲಸ ಮಾಡಿದ ಒಂದು ಮನುಷ್ಯ, ಇಷ್ಟು ವರ್ಷ ಸಾಮಾನ್ಯವಾಗಿ ಪವರ್ ಬಂದು ಕೂಡ ತಲೆಗೆ ಆ ಪವರ್ ಹೋಗಿಲ್ಲ. ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಲ್ಲಿ 3 ಬಾರಿ ಮಿನಿಸ್ಟರ್ ಆಗಿ, ಮಲ್ಟಿಪಲ್ ಟೈಮ್ MLA ಆಗಿ, ಮಲ್ಟಿಪಲ್ ಟೈಮ್ MLC ಆಗಿ, ಇಷ್ಟು ಬಾರಿ ಪವರ್ ಬಂದಿದ್ದು ಕೂಡ ಅವರು ಪಾಲಿಟಿಕ್ಸ್ ನಲ್ಲಿ ಅವರ ಜೀವದಲ್ಲಿ ಯಾವ ತರ ಕೆಲಸ ಶುರು ಮಾಡಿದಾರೋ ಅದೇ ತರ ಇವತ್ತಿದ್ದಾರೆ. 1% ಅವರು ಚೇಂಜ್ ಆಗಿಲ್ಲ. ಈ ಮನುಷ್ಯಕ್ಕೂ ನಾವು ಬೆಂಬಲ ಕೊಡಲೇಬೇಕು. ನಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಮಾಡಬೇಕು. ನಿಮ್ಮಲ್ಲಿ ಇನ್ನೊಂದು ನಾನು ವಿನಂತಿ ಮಾಡ್ತೀನಿ, ನಾ ತಾವೆಲ್ಲ ವೋಟ್ ಮಾಡಿದ ಮೇಲೆ ಯುವಕರು ಫಸ್ಟ್ ವೋಟ್ 7 ಗಂಟೆಗೆ ನೀವು ಮಾಡಿದ ಮೇಲೆ 200 ಮೀಟರ್ ಆದ ಮೇಲೆ ನಾವು ಟೇಬಲ್ ಇಟ್ಕೊಂಡು ಎಲ್ಲಿ ಕೂತಿರ್ತೀವಿ ತಾವಲ್ಲಿ ಕೂತ್ಕೊಳ್ಬೇಕು. ನಾವು ವೋಟ್ ಮಾಡಿದ ಮೇಲೆ ಹೋಗಬಾರದು. ನಾವು ಬೈಕ್ ನಲ್ಲಿ ಹೋಗಿದೀವಿ, ವೋಟ್ ಮಾಡಿದೀವಿ, ನಾವು ವರ್ಷಕ್ಕೆ ಹೋಗಿದೀವಿ, ನಾವು ವಾಪಸ್ ಮನೆಗೆ ಹೋಗಿದೀವಿ, ಆ ತರ ಎಲೆಕ್ಷನ್ ಇಲ್ಲ ಸರ್. ನಾವು ವೋಟ್ ಮಾಡಿದ ಮೇಲೆ ನಮ್ಮ ಟೇಬಲ್ ದಲ್ಲಿ ಕೂತ್ಕೊಳ್ಬೇಕು. 8 ಗಂಟೆ 9 ಗಂಟೆ ಆಗುವಾಗ ಒಂದೊಂದು ಟೇಬಲ್ ದಲ್ಲಿ ಮಿನಿಮಮ್ 300 ಜನ ಕೂತಿರ್ಬೇಕು. ಯಾವುದೇ ಒಂದು ಜನ ವೋಟ್ ಮಾಡ್ಲಿಕ್ಕೆ ಹೋಗುವಾಗ ನಮ್ಮ 300 ಜನ ನೋಡಿಕೊಂಡು ಹೋಗಿ ವೋಟ್ ಹಾಕ್ಬೇಕು. ಆ ತರ ಒಂದು ಉತ್ಸಾಹ ಬರಬೇಕು. ಇಲ್ಲ ನಾನು ವೋಟ್ ಹಾಕಿದ್ದೀನಿ, ನನ್ನ ಕೆಲಸ ಆಯ್ತು, ನಾನು ಮನೆಗೆ ಹೋಗಿದ್ದೀನಿ, ಆ ತರ ಎಲೆಕ್ಷನ್ ಇಲ್ಲ ಸರ್. ಅದು ಅದು 2014-19 ಇರಬಹುದಾಯ್ತು. 2024 ನಾವು ವೋಟ್ ಮಾಡಿದ ಮೇಲೆ ಸಂಪೂರ್ಣವಾಗಿ ತಾಕತ್ತಲ್ಲಿ ನಾವು ಕೂರ್ಬೇಕು. 6 ಗಂಟೆ ವರೆ ಅಲ್ಲಿ ಕೂತಿರ್ಬೇಕು. ಎಲ್ಲಾ ಜನ ನಮಗ್ ನೋಡಿ ಮೋಟಿವೇಟ್ ಮಾಡಿ ಎಲ್ಲಾ ವೋಟ್ ಕೂಡ ಮೋದಿ ಅವ್ರಿಗೆ ಬರಬೇಕು. ಎಲ್ಲಾ ವೋಟ್ ಕೂಡ ಬಿಜೆಪಿಗೆ ಬರಬೇಕು. 95% ವೋಟ್ ಒಂದೊಂದು ಬೂತ್ ನಲ್ಲಿ ಕೂಡ ನಾವು ಬಿಜೆಪಿಗೆ ತಗೊಂಡ್ ಬಂದು ಕೊಡಬೇಕು. ಕಾರಣ 10 ವರ್ಷ ಆ ಕೆಲಸ ಮೋದಿಜಿ ಮಾಡಿದ್ದಾರೆ. ಮೋದಿಜಿಗೆ ಒಂದು ವಿಶೇಷ ಮೋದಿಜಿ ಅವರಿಗೂ ಒಂದು ಒಂದು ದೃಷ್ಟಿ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮೇಲೆ ಇದೆ. ವಿಶೇಷ ದೃಷ್ಟಿ ಈ ಭಾಗದ ಮೇಲೆ ಇದೆ. ಈ ಭಾಗದಲ್ಲಿ ಯಾವಾಗಲೂ ಮೋದಿಜಿ ಅವರು ಗೊತ್ತು, ಬಹಳ ಒಂದು ಒಳ್ಳೆಯ ನ್ಯಾಷನಲಿಸ್ಟಿಕ್ ಭಾಗ. ಯಾವಾಗಲೂ ಕೂಡ ಸನಾತನ ಧರ್ಮ ಈ ಭಾಗ ಬಿಟ್ಟುಕೊಡಲ್ಲ. ಇಡೀ ಇಂಡಿಯಾದಲ್ಲಿ ಒಂದು ಕಡೆ ಜನ ನೋಡ್ತಾರೆ, ಸನಾತನ ಧರ್ಮ ನೋಡ್ತಾರೆ. ನಮ್ಮ ಕೋಸ್ಟಲ್ ಕ್ಷೇತ್ರ ಕರ್ನಾಟಕದಲ್ಲಿ ನೋಡ್ತಾರೆ, ಅದು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರೇ ಸನಾತನ ಧರ್ಮಕ್ಕೂ ಒಂದು ಬಹಳ ಒಂದು ಇಂಪಾರ್ಟೆಂಟ್ ವಿಶೇಷ ಕೊಡುವ ಒಂದು ಕ್ಷೇತ್ರ. ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು, ಸನಾತನ ಧರ್ಮ ಎಲ್ಲಾ ಕಡೆಯಲ್ಲಿ ತಿರುಗಿದೆ. ತಮಿಳುನಾಡಿನಲ್ಲಿ DMK ಹೇಳ್ತಾರೆ ಇಂಡಿಯಾ ಅಲಿಯನ್ಸ್ ನಲ್ಲಿ ಸನಾತನ ಧರ್ಮ ಎರಾಡಿಕೇಟ್ ಮಾಡೋಣ. ರಾಹುಲ್ ಗಾಂಧಿ ಅವರಿಗೆ ಅದೇ ಮೈಂಡ್ ಸೆಟ್ ಇದೆ, ಕಮ್ಯುನಿಸ್ಟ್ಗೆ ಅದೇ ಮೈಂಡ್ ಸೆಟ್ ಇದೆ. ಈ ಬಾರಿ ಯಾವ ಕಾರಣಕ್ಕೂ ಕೂಡ ಒಂದು ಗ್ಯಾಪ್ ಅವರು ಕೊಡಬಾರದು. 2023 ಅಸೆಂಬ್ಲಿನಲ್ಲಿ ಕಾಂಗ್ರೆಸ್ ಅವರು ಬಂದಿದ್ದಕ್ಕೆ ಎಷ್ಟು ತಪ್ಪು ಮಾಡ್ತಾ ಇದ್ದಾರೆ ಜನ ಎಲ್ಲ ನೋಡ್ತಾ ಇದ್ದಾರೆ.
ವಾರಂಟಿ ಇಲ್ಲದೆ ಒಂದು ಪಕ್ಷ ಗ್ಯಾರಂಟಿ ಕೊಟ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪ್ರೀತಿಯ ಮಿತ್ರರವರೇ, ನಾವೆಲ್ಲರೂ ಕೂಡ April 26 ಸಾಯಿಬರಿಗೂ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲ ಕೊಡೋಣ. ನಾವೆಲ್ಲರೂ ವೋಟ್ ಮಾಡಿ ಅಲ್ಲಿಯೇ ಕೂರೋಣ. 6 ಗಂಟೆವರೆಗೆ ನಮ್ಮ ಟೇಬಲ್ ಬಿಟ್ಟು ನಾವು ಹೋಗಬಾರದು. ತಾವೆಲ್ಲ ಅದು ಮಾಡ್ತೀರಂತ ದೊಡ್ಡ ನಂಬಿಕೆ ಇದೆ. ಬಹಳ ಎಕ್ಸ್ಪೀರಿಯನ್ಸ್ ಲೀಡರ್ಸ್ ಇಲ್ಲಿ ಇದ್ದಾರೆ. ಅವರಲ್ಲಿ ನಾನೇ ಕೂಡ ಪೊಲಿಟಿಕಲ್ ಕ್ಲಾಸ್ ಅವರಲ್ಲಿ ನಾನು ತಗೊಳ್ತಾ ಇದ್ದೀನಿ. ಅಷ್ಟು ದೊಡ್ಡ ಲೀಡರ್ಸ್ ಉಡುಪಿಯಲ್ಲಿ ನಮಗೆಲ್ಲ ಗೈಡಿಂಗ್ ಫೋರ್ಸ್ ಇದ್ದಾರೆ. ಯುವಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸಿ, ಲೇಟಾಗಿ ಬಂದದಕ್ಕೆ ಮತ್ತೊಮ್ಮೆ ಕ್ಷಮ ಕೋರಿ. ಇಲ್ಲಿರುವ ನಮ್ಮೆಲ್ಲ ತಾಯಂದಿರು ದೊಡ್ಡವರು ಎಲ್ಲರೂ ಕೂಡ ಇದ್ದೀರಾ, ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು, ನಾವು June 4 ಎಲ್ಲರೂ ಕೂಡ ನೋಡ್ತೀವಿ ರೆಕಾರ್ಡ್ ಮಾರ್ಜಿನ್ ಅಲ್ಲಿ ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಿಗೂ ಉಡುಪಿ ಕೊಟ್ಟಿತ್ತ ನಾವೆಲ್ಲ ನೋಡ್ತೀವಿ. ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡೋಣ. ಬಂದಿರುವ ಎಲ್ಲ ದೊಡ್ಡವರಿಗೂ ಮಿತ್ರರಿಗೂ ಇಲ್ಲಿರುವ ಎಲ್ಲ ಸಹೋದರ ಸಹೋದರಿಯವರಿಗೂ ತಾಯಂದರಿಗೂ ನಮಸ್ಕಾರ ತಿಳಿಸಿ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ.